ಈ ಘಟನೆ ನನಗೆ ಅತ್ಯಂತ ಪ್ರಿಯವಾದಂಥ ಘಟನೆ. ಅದು ಒಂದು ಸಂಕ್ರಮಣ ಕಾಲ. 200 ವರ್ಷಗಳ ಕಾಲ ಸತತವಾಗಿ ಅವ್ಯಾಹತವಾಗಿ ಎಂದಿನಿಂದ ಇಲ್ಲಿವರೆಗೂ ಯಾರ್ಯಾರು ಯುದ್ಧ ಮಾಡಿದರು ನಮ್ಮ ದೇಶಕ್ಕೋಸ್ಕರ, ಎಂತೆಂಥವ್ರು ಪ್ರಾಣ ತೆತ್ತರಲ್ಲಪ್ಪ, ಒಬ್ಬರಲ್ಲ ಇಬ್ಬರಲ್ಲ. ಗಾಂಧೀಜಿಯ ಸತ್ಯಾಗ್ರಹಕ್ಕೆ ಮುಖ್ಯವಾಗಿ ತಳಹದಿ ಹಾಕಿಕೊಟ್ಟವರು ಹಿಂದಿನವರು. ಗಾಂಧೀಜಿ ಹೇಳ್ತಾರೆ ಅದನ್ನು. ಅಂದಿನ ಝಾನ್ಸಿ ರಾಣಿ, ಎಷ್ಟೋ ಜನ ಮಾತಾಡ್ತಾರೆ ಝಾನ್ಸಿ ರಾಣಿ ಹೋರಾಡಿದ್ದು ತನ್ನ ರಾಜ್ಯಕ್ಕೋಸ್ಕರ, ದೇಶಕ್ಕೇನು ಮಾಡಿದ್ಲು. ಅಯ್ಯೋ ಹುಚ್ಚಪ್ಪಗಳಿರ, ಒಬ್ಬ ಹೆಂಗಸು ಒಂದು ಖಡ್ಗ ಹಿಡ್ಕೊಂಡು ಹೋಗಿ ಬ್ರಿಟಿಷ್ ವಿರುದ್ಧ ಹೋರಾಡಿದಾಗ 1000 ಜನ ಹುಡುಗರ ಹೃದಯಕ್ಕೆ ಬೆಂಕಿ ಹಚ್ಚಲಿಲ್ವಾ? ವೈರಿ ಇವರು ಅಂತ ತೋರಿಸ್ಕೊಡ್ಲಿಲ್ವಾ? ದೇಶ ಪ್ರೇಮವನ್ನು ಉಕ್ಕಿಸ್ಲಿಲ್ವಾ? ಅಂಥ ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಎಲ್ಲರೂ ಹೋರಾಡಿದ್ರಲ್ಲಪ್ಪ ದೇಶದ ವಿರುದ್ಧ. ಚಂದ್ರಶೇಖರ್, ಭಗತ್ ಸಿಂಗ್, ರಾಜಗುರು, ಸುಖದೇವ್, ಅವ್ರ ಪ್ರಾಣತ್ಯಾಗಕ್ಕೇನು ಅರ್ಥನೇ ಇಲ್ವಾ? ಅರ್ಥ ಇದೆ. ಅವರೆಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡಿದರು. ಅಷ್ಟೇ ಅಲ್ಲ, ಚೈತನ್ಯ ಮಹಾಪ್ರಭುಗಳು, ಕಬೀರ್ ದಾಸರು ಎಲ್ಲರೂ ಆಗಿನ ಕಾಲಕ್ಕೇನು ಭಕ್ತಿ ಪಂಥ ಬಂತೋ ಮೀರ ಆಗಬಹುದು, ಅವರೆಲ್ಲ ಬಂದು ಒಂದು ವಾತಾವರಣ ಸೃಷ್ಟಿ ಮಾಡಿದರು. ಗಾಂಧೀಜಿ ಹೇಳ್ತಾರೆ, ಇವತ್ತು ನಾನು ಸತ್ಯಾಗ್ರಹ ಯಶಸ್ಸು ಆಗಬೇಕಾದ್ರೆ ಅವರೆಲ್ಲ ಹಾಕಿದಂಥ ತಳಹದಿ ಮೇಲೆ ಮಾಡಬೇಕು. ಎಲ್ಲರೂ ಒಂದು ದೇಶ ಪ್ರೇಮದ ವಾತಾವರಣ ಅದ್ಭುತವಾಗಿ ಸೃಷ್ಟಿ ಮಾಡಿದರು. 200 ವರ್ಷ ಹೋರಾಡಿದ್ದೀವಿ ಬ್ರಿಟಿಷರ ಜೊತೆಗೆ, ದೇಶ ಬಿಟ್ಟು ತೊಲಗಿ ಅಂತ ಹೇಳಿ. ಆ ಕಾಲ ಬಂತು. 14 ಆಗಸ್ಟ್ ರಾತ್ರಿ, ಮಧ್ಯರಾತ್ರಿ, 1947 ಇಸ್ವಿ ಹಸ್ತಾಂತರ ಆಗ್ತದೆ ಅಧಿಕಾರ ಅಂತ ಗೊತ್ತಿತ್ತು. ದುರ್ದೈವ, ಭಾರತದ ವಿಭಜನೆಯಾಯಿತು. ವಿಭಜನೆಯಾಗಿ ಪ್ರಪಂಚ ಕಂಡರಿಯದಂಥ ಹಿಂಸಾಚಾರ ನಡೆದೋಯ್ತು. ಯಾವ ಕನಸು ಕಂಡಿದ್ದರು ಗಾಂಧಿ? ಸ್ವಾತಂತ್ರ್ಯ ಏನೋ ಸಿಕ್ತು. ಆ ದೇಶ ವಿಭಜನೆ ಹಪಹಪಿಯೊಳಗೆ ಮನುಷ್ಯ ಮನುಷ್ಯರನ್ನು ಮರೆತು ಜಾತಿ ಒಂದನ್ನೇ ಮುಖ್ಯ ಮಾಡಿಕೊಂಡು ನಾಶ ಮಾಡಿಬಿಟ್ರಲ್ಲ ಸಮಾಜ ಎಲ್ಲ. ಅವಾಗ ಅಂಥ ನೋವಿನಲ್ಲಿ, ಸಂಕಟದಲ್ಲಿ ದೇಶ ತೊಳಲ್ತಿರುವಾಗ ಹಸ್ತಾಂತರ ಆಗ್ತಾಯಿತ್ತು. ಕೋಮು ಗಲ್ಲಭೆ ಎಲ್ಲ ಕಡೆ ಬೆಂಕಿ ಹತ್ತಿ ಉರಿತಾಯಿತ್ತು. ಮೌಂಟ್ ಬ್ಯಾಟನ್ ಹೇಳಿದರು, ಎಲ್ಲಿಯಾದರೂ ಅಡ್ಡಿ ಇಲ್ಲ, ಕಲ್ಕತ್ತಾದಲ್ಲಿ ಏನಾದರೂ ಹಿಂಸೆ ಪ್ರಾರಂಭ ಆದರೆ ಯಾವ ಸೈನ್ಯವೂ ಅದು ನಿಲ್ಲಿಸೋಕೆ ಸಾಧ್ಯ ಇಲ್ಲ. ದುರ್ದೈವಕ್ಕೆ ಅಲ್ಲಿ ಶುರುವಾಯಿತು. ಕೋಮು ಗಲಭೆ ಎತ್ತರಕ್ಕೆ ಹೋಗ್ಬಿಡ್ತು. ಗಾಂಧೀಜಿ ಏನು ಮಾಡಿದರು, ಹೊರಟುಬಿಟ್ರು ಕಲ್ಕತ್ತೆಗೆ. ಕಲ್ಕತ್ತೆಗೆ ಹೋಗಿ ಹೈದರಿ ಹೌಸಲ್ಲಿ ಕೂತ್ಕೊಂಡ್ರು, ಉಪವಾಸ ಮಾಡಿದರು. ಎರಡೂ ಜನಾಂಗದವರು ನನ್ನ ಕಡೆ ಬರೋ ತನಕ, ಅಹಿಂಸೆಯನ್ನು ಒಪ್ಪೋ ತನಕ ನಾನು ಉಪವಾಸ ಬಿಡಲ್ಲ ಅಂದರು. ಎಷ್ಟು ಕಷ್ಟ, ಜನ ಕಲ್ಲೆಸೆದ್ರು, ಎಷ್ಟೋ ತೊಂದರೆ ಕೊಟ್ಟರು. ಗಾಂಧೀಜಿ ಬಿಡಲಿಲ್ಲ, ಉಪವಾಸ ಸತ್ಯಾಗ್ರಹ ಬಿಡಲಿಲ್ಲ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಅವತ್ತು ರಾತ್ರಿ ಅಧಿಕಾರ ಹಸ್ತಾಂತರ ಆಗುವಾಗ ನೆಹರು ಫೋನ್ ಮಾಡ್ತಾರೆ ಗಾಂಧೀಜಿಗೆ, ಬಾಪು ನೀವು ಬರಬೇಕಿಲ್ಲಿ, ನಾವು 200 ವರ್ಷಗಳ ಕನಸು ಸಾಕಾರ ಆಗಿದೆ, ತಾವು ಬರಬೇಕು, ತಾವು ಧ್ವಜ ಹಾರಿಸ್ಬೇಕು ಅಂತ. ಗಾಂಧೀಜಿ ಹೇಳ್ತಾರೆ, ಸಂಭ್ರಮ ಪಡೋದಕ್ಕೆ ಏನು ಬೇಕಾಗಿಲ್ಲ, ಯಾರಾದರೂ ಮಾಡ್ಬೋದು, ನನ್ನ ಕೆಲಸ ಇದೆ, ಫೋನ್ ಇಡಿ ಅಂದರು. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ನಮ್ಮ ಮನೆಯಲ್ಲೊಂದು ಏನಾದರೂ ಸಣ್ಣ ಕಾರ್ಯಕ್ರಮ ಆದರೆ ಬಾಗಲಿ ನಿಂತ್ಕೊಂಡು ನಾನೇ ಮಾಡಿದ್ದು ಅಂತ ಹೇಳ್ಕೊತೀವಿ. ಈ ಮಹಾಸಂಗ್ರಾಮದ ಸೇನಾನಿಯಾಗಿದ್ದಂಥ ಗಾಂಧಿ ಸ್ವಾತಂತ್ರ್ಯ ಸಿಕ್ಕ ದಿವಸ ಎಲ್ಲಿದ್ದರು ಸ್ವಾಮಿ? ನಾವು ಎಲ್ಲೇ ಇದ್ದರೂ ಓಡಿ ಬಂದು ಹಾರಕ್ಕೆ ಕೊರಳನ್ನು ಸೇರಿಸ್ಕೋತೇವೆ, ಚಾಚುತ್ತೇವೆ, ಹಾಕಿ ಹಾರ ಅಂತ ಮರ್ಯಾದೆ ಅಪೇಕ್ಷೆ ಮಾಡ್ತೇವೆ. ರಾಷ್ಟ್ರ ನಾಯಕ ಅನ್ನಿಸ್ಕೊಂಡಂಥ ಗಾಂಧಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಕಲ್ಕತ್ತೆಯ ಬೀದಿಗಳಲ್ಲಿ ಒಂದು ಮನೆಯಲ್ಲಿ ಉಪವಾಸ ಇದ್ದಾರೆ. ಸಂಭ್ರಮಕ್ಕೆ ಬೆನ್ನು ಮಾಡಿದಂಥ ಮಹಾತ್ಮ. ಸಂಭ್ರಮ ಯಾರಾದರೂ ಮಾಡಬಹುದು, ಇಲ್ಲಿ ಶಾಂತಿ ಬೇಕು ನನಗೆ. ಇದನ್ನು ಗಮನಿಸ್ಬೇಕು ಸ್ವಾಮಿ. ಯಾವ ಅಧಿಕಾರನೂ ಬೇಡ, ಯಾವ ಸ್ಥಾನವೂ ಬೇಡ, ಯಾವ ಸಂಭ್ರಮವೂ ಬೇಡ. ಮತ್ತೊಬ್ಬರ ಕಣ್ಣಲ್ಲಿ ಒಂದು ಹನಿ ನೀರು ಬರಬಾರ್ದು. ಶಾಂತಿ ಇರಲಿ, ಶಾಂತಿ ಇರಲಿ ಒದ್ದಾಡದಂಥ ಈ ಶಾಂತಿ ದೂತನ ನಾವು ನೆನೆಸದೆ ಹೋದರೆ ಎಂಥ ಅಪಚಾರ ಅಲ್ವಾ? ಜಗತ್ತಿನಲ್ಲಿ ಇವತ್ತು ಬೇಕಾದದ್ದು ಎರಡೇ ಎರಡು ಸ್ವಾಮಿ, ಅವು ಎರಡಕ್ಕೋಸ್ಕರ ಒದ್ದಾಟ. ಒಂದು ಶಾಂತಿ, ಒಂದು ಪ್ರೇಮ. ಆ ಪ್ರೀತಿಯನ್ನು ಕಳ್ಕೊಂಡಿದ್ದೀವಿ, ಶಾಂತಿಗಾಗಿ ಹುಡುಕಾಡ್ತಾ ಇದ್ದೀವಿ. ಅಂಥ ಘೋರವಾದಂಥ ವಾತಾವರಣದಲ್ಲಿ, ಕಲುಷಿತವಾದ ವಾತಾವರಣದಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ಸಂಭ್ರಮವನ್ನು ಬಿಟ್ಟು ಕಲ್ಕತ್ತೆಯನ್ನು ಅಪ್ಪಿಕೊಂಡ್ರಲ್ಲ ಗಾಂಧಿ, ಅದನ್ನು ನೆನೆಸ್ಬೇಕು ನಾವು. ಶಾಂತಿ ಸ್ಥಾಪನೆ ಆಗೋವರೆಗೂ ಕಲ್ಕತ್ತೆ ಬಿಟ್ಟು ಹೋಗಲಿಲ್ಲ. ಮೌಂಟ್ ಬ್ಯಾಟನ್ ಹೇಳಿದ್ರಂತೆ, ವೇರ್ ಆರ್ಮಿ ಕೆನಾಟ್ ಗೋ, ಮೈ ಒನ್ ಮ್ಯಾನ್ ಆರ್ಮಿ ಕುಡ್ ಗೋ. ಏಕ ಸೈನಿಕನಾದಂಥ ಸೈನ್ಯ ಇದು, ಆತ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ. ಹಾಗೆ ಮಾಡಿದಂಥ ಗಾಂಧಿ ನೆನೆಸ್ಕೊಂಡಾಗ ನಮ್ಮ ಮನಸ್ಸಿನಲ್ಲೂ ಸ್ವಲ್ಪ ಶಾಂತಿ ಅಂಕುರಿಸಿತು ಅನ್ನೋ ಭಾವನೆ ನನಗೆ.